ವೀರನಾಥ್ ಭವನದ ಅಧ್ಯಕ್ಷರಾಗಿ 2006 ಶ್ರೀ ವೀರಮಾರುತಿ ವ್ಯಾಯಾಮ ಶಾಲೆಯ ಜೀರ್ಣೋದ್ಧಾರದ ಉಪಾಧ್ಯಕ್ಷರಾಗಿ 2009 ಶ್ರೀ ರಾಮಭಜನಾ ಮಂದಿರದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿ ಶ್ರೀ ಸೋಮನಾಥ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಮುಖ್ಯ ಸಂಚಾಲಕರಾಗಿ ಆಮೇಲೆ 3 ಕಾಲ ಮುಖ್ಯೇಶ್ವರರಾಗಿ ಮುಗವೀರ ಶಾಲಾ ಹಳೆ ವಿದ್ಯಾರ್ಥಿ ಸಂಘದವರು ನಿರ್ಮಿಸಿಕೊಟ್ಟ ಶ್ರೀ ಮಾಧವ ಮಂಗಳ ಸಮುದಾಯ ಭವನದ ಕಟ್ಟಡ ಸಮಿತಿಯ ಸಂಚಾಲಕರಾಗಿ ಜಾಗೃತ ವಿದ್ಯೋದ್ದೇಶ ಸಹಕಾರಿ ಸಂಘದ ಉಪಾಧ್ಯಕ್ಷರಾಗಿದ್ದುಕೊಂಡು ಕರ್ನಾಟಕ ಸರ್ಕಾರದ ಪತ್ತಿನ ಸಹಕಾರಿ ಸಂಘದ ಸದಸ್ಯರಾಗಿ ಅಹರ್ನಿಶು ದುಡಿಯುತ್ತಿದ್ದಾರೆ. ಇಷ್ಟೆಲ್ಲ ಕಾರ್ಯಗಳನ್ನು ಮಾಡುತ್ತಿರುವ ಶ್ರೀ ದಾಮೋದರ ಸ್ವಾಮಿ ಅವರು ನಮ್ಮ ಮೀನುಗಾರ ಮಹಿಳಾ ಸೇವಾ ಸಹಕಾರಿ ಸಂಘಕ್ಕೆ 3 ಸ್ಥಳವನ್ನು ಸರ್ಕಾರದಿಂದ ದೊರಕಿಸಿಕೊಟ್ಟು ಸ್ವಂತ ಕಟ್ಟಡ ಕಟ್ಟುವರೆ ಧನ ಸಂಗ್ರಹ ಕಾರ್ಯದಲ್ಲಿ ಅವಿರತವಾಗಿ ಪರಿಶ್ರಮಿಸಿ ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ ಸ್ವತಃ ತಾವೇ ದುಡಿದು 1997 ಉದ್ಘಾಟನೆಗೊಂಡ ನಮ್ಮ ಸೊಸೈಟಿಯ ಮೊದಲ ಕಟ್ಟಡ ನಿರ್ಮಾಣದ ರೂವಾರಿಯಾಗಿದ್ದು ಈ ಹೊಸ ಕಟ್ಟಡದ ನಿರ್ಮಾಣ ಕಾರ್ಯದಲ್ಲಿಯೂ ನಮಗೆ ಹಲವಾರು ಸಲಹೆ ಸೂಚನೆ ಸಹಕಾರಗಳನ್ನು ನೀಡಿದ ಇನ್ನು ಮುಂದೆಯೂ ನೀಡಲಿರುವ ಶ್ರೀ ದಾಮೋದರ ಸ್ವಾಮಿ ಅವರವರನ್ನು ಉಳ್ಳಾಲ ಮಗವೀರ ಮಹಿಳೆಯರ ಸೇವಾ ಸಹಕಾರಿ ಸಂಘವು ಹಾರ್ದಿಕವಾಗಿ ಗೌರವಿಸಲು ಇಷ್ಟಪಡ್ತಾ ಇದೆ. ಸಂಘದ ನಿರ್ದೇಶಕರಾಗಿರುವ ಶ್ರೀಮತಿ ನಾರಾಯಣಿ ಸುವರ್ಣ ಇವರು ಪ್ರಥಮದಲ್ಲಿ KFDCಯಲ್ಲಿ ತಾತ್ಕಾಲಿಕ ಹುದ್ದೆಯಲ್ಲಿದ್ದು ಮೀನುಗಾರಿಕಾ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ 6 ಕಾರ್ಯನಿರ್ವಹಿಸಿ ನ್ಯಾಷನಲ್ ಕೋಆಪರೇಟಿವ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ 3 ಕಾಲ ಸೇವೆಯನ್ನು ಸಲ್ಲಿಸಿ ಉಳ್ಳಾಲ ಮೀನುಗಾರ ಮಹಿಳೆಯರ ಸೇವಾ ಸಹಕಾರಿ ಸಂಘದ ಸ್ಥಾಪಕ ಕಾರ್ಯದರ್ಶಿಯಾಗಿ ದುಡಿದು 5 ಕಾಲ ಅಧ್ಯಕ್ಷರಾಗಿ 5 ಕಾಲ ಉಪಾಧ್ಯಕ್ಷರಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಸಹಕಾರಿ ಮೀನು ಮಾರಾಟ ಫೆಡರೇಷನ್ನ ಸರ್ಕಾರದ ನಾಮ ನಿರ್ದೇಶಕರಾಗಿ ಈ ಸಂಘದ ನಿರ್ದೇಶಕರಾಗಿ ಮಾತ್ರವಲ್ಲದೆ ಸಂಘದ ಸರ್ವತೋಮುಖವಾದ ಅಭಿವೃದ್ಧಿಗೆ ಪ್ರಮುಖ ಕಾರಣವಾಗಿರುವ ಶ್ರೀಮತಿ ನಾರಾಯಣ ಸುವರ್ಣ ಇವರನ್ನು ಈ ವೇದಿಕೆಯಲ್ಲಿ ಗೌರವಿಸಲು ಉಳ್ಳಾಲ ಮೀನುಗಾರ ಮಹಿಳೆಯರ ಸೇವಾ ಸಹಕಾರಿ ಸಂಘ ತುಂಬಾ ಸಂತೋಷ.
ಸಂಘಟನೆ ಅವಿರತವಾಗಿ ದುಡಿದು 2 ವರ್ಷಗಳ ಅವಧಿಯಲ್ಲಿ ಅಧ್ಯಕ್ಷರಾಗಿ ಈಗ ಈ ಸಂಘದ ನಿರ್ದೇಶಕರಾಗಿ ದುಡಿಯುತ್ತಿದ್ದಾರೆ. ಮಾತ್ರವಲ್ಲದೆ ಶಾಲಾ ವಾಹನದ ನಿರ್ವಾಹಕಿಯಾಗಿದ್ದುಕೊಂಡು ಮಕ್ಕಳಾದಿಗೆ ಅಲ್ಲ ಚಂಚಾಂಟಿಯಾಗಿ ಎಲ್ಲರಿಗೂ ಪ್ರೀತಿಯ ಚಿಂತಕರಾಗಿ ಎಲ್ಲರಿಗೂ ತಮ್ಮ ಸಹಾಯ ಹಸ್ತವನ್ನು ನೀಡುತ್ತಿರುವ ಈ ಸಂಘದ ನಿರ್ದೇಶಕಿ ಶ್ರೀಮತಿ ಚಂದ್ರಾವತಿಯವರಿಗೆ ಆತ್ಮೀಯವಾದ ಗೌರವ ಸಮರ್ಪಣೆ. ಸಂಘದ ನಿರ್ದೇಶಕರಾಗಿಯೂ ದುಡಿದಿದ್ದಾರೆ. ಕಟ್ಟಡ ನಿರ್ಮಾಣ ಕಾರ್ಯಗಳಲ್ಲಿಯೂ ನಿಷ್ಠೆಯಿಂದ ದುಡಿದು 2002 ಇದುವರೆಗೆ ಸಂಘದ ಕಾರ್ಯದರ್ಶಿಯಾಗಿ ಯಾವುದೇ ನೋವಿರಲಿ ಅದನ್ನು ಮರೆತು ಎಲ್ಲರೊಳಗೊಂದಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಉಮಾವತಿಯವರನ್ನು ಗೌರವಿಸಲು ನಮ್ಮ ಈ ಸಂಘವೂ ಹೆಮ್ಮೆಪಡುತ್ತದೆ.